ರಾಜ್ಯದ ಅಗ್ರಗಣ್ಯ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿರುವ ಎಂಸಿಸಿ ಬ್ಯಾಂಕಿನ 17ನೆಯ ಶಾಖೆಯು ಬ್ರಹ್ಮಾವರದ ವಾರಂಬಳ್ಳಿಯ ಶೇಷಗೋಪಿ ಪ್ಯಾರಡೈಸ್ನ ನೆಲಮಹಡಿಯಲ್ಲಿ ಉದ್ಘಾಟನೆಗೊಂಡಿತು. ಹೊಸ ಶಾಖೆಯ ಉದ್ಘಾಟನೆಯನ್ನು ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಅವರು ನೆರವೇರಿಸಿದರು. ಹೊಸ ಶಾಖೆಯ ಭದ್ರತಾ ಕೊಠಡಿಯನ್ನು ಬ್ರಹ್ಮಾವರ ಎಸ್ಎಂಒಎಸ್ ಕ್ಯಾಥೆಡ್ರಲ್ ಇದರ ವಿಕಾರ್ ಜನರಲ್ ಮತ್ತು ಒಎಸ್ಸಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರೆವರೆಂಡ್ ಫಾದರ್ ಎಂಸಿ ಮತಾಯಿಯವರು ಉದ್ಘಾಟಿಸಿದರು. ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ರೆವರೆಂಡ್ ಫಾದರ್ ಡೆನಿಸ್ ಡೇಸಾರ್ ಅವರು ಈ ಸ್ಟ್ಯಾಂಪಿಂಗ್ ಸೌಲಭ್ಯವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಅನಿಲ್ ರೋಪುರ್ ಅವರು ವಹಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಎಂಸಿಸಿ ಬ್ಯಾಂಕಿಗೆ ಬ್ರಹ್ಮಾವರದ ಜನತೆ ನೀಡಿದ ಸ್ವಾಗತಕ್ಕೆ ಧನ್ಯವಾದಗಳನ್ನು ನೀಡಿದರು. ಮಾತ್ರವಲ್ಲ, ಎಂಸಿಸಿ ಬ್ಯಾಂಕ್ ಕೇವಲ ಒಂದು ಬ್ಯಾಂಕ್ ಆಗಿರದೆ ತಮ್ಮ ಆಶೋತ್ತರಗಳಿಗೆ ಸ್ಪಂದಿಸುವ ಬ್ಯಾಂಕ್ ಆಗಿರಲಿದೆ. ಉತ್ತಮ ಪರಿಸರದಲ್ಲಿ ಒಳ್ಳೆಯ ಪಾರ್ಕಿಂಗ್ ಹೊಂದಿರುವ ಬ್ರಹ್ಮಾವರ ಶಾಖೆಯು ಗ್ರಾಹಕ ಕೇಂದ್ರಿತ ಉನ್ನತ ಸೇವೆ ನೀಡುವತ್ತ ಮುನ್ನಡೆಯಲಿದೆ. ಪರಿಸರದ ಯಾವುದೇ ಬ್ಯಾಂಕಿಗೆ ಕಮ್ಮಿಯಿಲ್ಲದ ಮತ್ತು ದಕ್ಷತೆಯಿಂದ ಕೂಡಿದ ಎಲ್ಲ ಸೇವೆಗಳು ಇಲ್ಲಿ ಲಭ್ಯವಿರುತ್ತದೆ. ಈಗಾಗಲೇ ಬ್ಯಾಂಕ್ 1,000 ಕೋಟಿ ವ್ಯವಹಾರದ ಮೈಲಿಗಲ್ಲನ್ನು ದಾಟಿದ್ದು, ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಸಾರ್ವಜನಿಕರ ಬೆಂಬಲ ಅಗತ್ಯ ಎಂದರು. ನಮ್ಮ ಎಂಸಿಸಿ ಬ್ಯಾಂಕಿಗೆ, ಈ ಬ್ಯಾಂಕಿನ ಸಕ್ಸಸ್ಫುಲ್ಗೆ ಇಲ್ಲಿ ಆಗಮಿಸಿದ ನೀ ಬ್ರಹ್ಮಾವರದ ಜನರು, ಮಹಾಜನರು, ನೀವೇ ನಮ್ಮ ಬ್ಯಾಂಕಿನ ಬ್ರಾಂಡ್ ಅಂಬಾಸಿಡರ್ಗಳಂತ ನಾನು ಹೇಳಲು ಬಯಸ್ತೇನೆ. ಆದ್ದರಿಂದ ನಮಗೆ ಖಂಡಿತವಾಗಿಯೂ ಈ ಬ್ಯಾಂಕಿಗೆ ನೀವು ಬಂದದರಿಂದ ನಮಗೆ ಸಂತೋಷವಾಗಿದೆ ಅಂತ ಹೇಳಲು ಬಯಸ್ತೇನೆ. ಬ್ಯಾಂಕ್ ಅಂತ ಹೇಳಿದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನಾವು ಯಾವಾಗಲೂ ಫಿನಾನ್ಷಿಯಲಲ್ಲಿ, ಹಣದ ವ್ಯವಹಾರದಲ್ಲಿ ನಾವು ತುಂಬ ಜಾಗೃತರಾಗುತ್ತೇವೆ. ಆದ್ದರಿಂದ ಹಣ ಅಂತ ಹೇಳಿದರೆ ಜಾಸ್ತಿ ಯಾರೂ ಎದುರು ಬರುವುದಿಲ್ಲ. ಯಾವಾಗಂತೆ, ನಾನು ಕಳೆದ 25 ವರ್ಷದಲ್ಲಿ ಹಲವು ಸಂಘಟನೆಯಲ್ಲಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದ ಒಂದು ವಿಶೇಷ ಒಂದು ವ್ಯಕ್ತಿ. ಯಾಕಂತೇಳಿ, ನಾವು ಸ್ಪಾನ್ಸರ್ಸ್ ಕಲೆಕ್ಟ್ ಮಾಡಲಿಕ್ಕೆ ಮನೆಗಳಿಗೆ ಹೋಗುವಾಗ ಅವರ ಒಂದು ಸ್ಪಂದನೆ ಹೇಗಿತ್ತು ನೋಡು, ಅದು ನನಗೆ ನೆನಪಾಗ್ತದೆ. ಯಾಕಂತೇಳಿ ಅದೇ ರೀತಿ ಎಂಸಿಸಿ ನಮ್ಮ ಬ್ಯಾಂಕಿಗೆ ನೀವು ಗ್ರಾಹಕರಾಗಿ ಬರಬೇಕಾದ್ರೆ ನೀವು ಸಹ ತುಂಬ ಯೋಚಿಸ್ತೀರಿ. ಎಂಸಿಸಿ ಬ್ಯಾಂಕ್ ಸಮುದಾಯದಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಹಣ ಮಾತ್ರ ಜಾಗೃತಿಯಲ್ಲಿ ಇರಬೇಕು. ಆದ್ದರಿಂದ ನಮ್ಮ ಕಳೆದ 5 ವರ್ಷಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಈ ಬ್ಯಾಂಕಿನ ಡೆಪಾಸಿಟರ್ಗಳ ಸೇಫ್ ಗಾರ್ಡನ್ನು ಜಾಸ್ತಿ ಜಾಗರೂಕತೆಯಿಂದ ನಾವು ಮಾಡುತ್ತಾ ಬಂದಿದ್ದೇವೆ. ಏನು ನಮ್ಮ ಎಂಸಿಸಿ ಬ್ಯಾಂಕಿಗೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ರಿಸರ್ವ್ ಬ್ಯಾಂಕಿನ ಏನು ಮಾನದಂಡ ಉಂಟೆ ನೋಡಿ, ಅದೆಲ್ಲವನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ. ಆದುದರಿಂದ 22 ವರ್ಷದ ನಂತರ ನಮ್ಮ ಹೊಸ ಶಾಖೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮಗೆ ಬ್ಯಾಂಕ್ ವಿಸ್ತರಣೆಯನ್ನು ಮಾಡಲು ರಿಸರ್ವ್ ಬ್ಯಾಂಕ್ ಇಂಡಿಯಾ ನಮಗೆ ಕಳೆದ ತಿಂಗಳಿನಲ್ಲಿ ಒಂದು ಪರ್ಮಿಷನ್ ಕೊಟ್ಟು ನಿಮ್ಮ ಎಂಸಿಸಿ ಬ್ಯಾಂಕು ಸಹ ನ್ಯಾಷನಲ್ ಬ್ಯಾಂಕ್ಗಳಿಗೆ ಕಮರ್ಷಿಯಲ್ ಬ್ಯಾಂಕ್ಗಳು ಹಿಂದೆ ಇಲ್ಲ ಅಂತ ನಮಗೆ ಸಾಬೀತು ಪಡಿಸಿದ್ದಾರೆ. ಈ ಬ್ಯಾಂಕು ಬೆಳೆಯಬೇಕು, ನಿಮ್ಮ ಸಹಕಾರ ನಮಗೆ ಬೇಕು. ಯಾಕಂತೇಳಿದರೆ ನಮ್ಮದು ಒಂದು ಸ್ಟ್ರಾಟಜಿ ಇತ್ತು ಅಂತೇಳಿದರೆ, 5,000 ಜನಗಳ ಮನೆಗಳಿಗೆ ನಮ್ಮ ಸಿಬ್ಬಂದಿಗಳು ಮುಟ್ಟಬೇಕು. ಮತ್ತು ಇನ್ನೊಂದು, ನಮ್ಮ ಬ್ಯಾಂಕ್ ಓಪನ್ ಆಗುವ ಸಮಯದಲ್ಲಿ 1,000 ಕಸ್ಟಮರ್ಗಳು ನಮಗೆ ಬ್ರಾಂಚ್ಗೆ ಬರಬೇಕಂತ ನಾವು ಸ್ಟ್ರಾಟಜಿ ಮಾಡಿದ್ದೇವೆ. ಆ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡೋರು, ಇದಕ್ಕೆ ಪ್ರಮುಖ ಕಾರಣರಾದರು ನಮ್ಮ 2 ಮ್ಯಾನೇಜರ್ಗಳು. ಒಬ್ಬರಲ್ಲಿ ಆದ ಕುಂದಾಪುರ ಬ್ರಾಂಚಿನ ಮ್ಯಾನೇಜರ್ಗಳಾದ ಶ್ರೀಯುತ ಸಂದೀಪ್ ಮಿನೇಜಸ್ ಸಂದೀಪ್ ರವರು ಹಾಗೂ ಸಂದೀಪ್ ಕ್ವಾಡ್ರಸ್ ಹಾಗೂ ನಮ್ಮ ಈ ಬ್ರಹ್ಮಾವರ ಶಾಖೆಯ ಹೊಸದಾಗಿ ನೇಮಕಗೊಂಡ ಓವಿನ್ ರೆಬಿಲರ್ ಅವರು ಇಬ್ಬರು ಸೇರಿದ್ದಾರೆ. ನಾವು ನೋಡ್ತೇವೆ ಈ ಗ್ರೌಂಡಲ್ಲಿ ಸಾಧಾರಣ 450 ಚೇರ್ಸ್ ಉಂಟು, ಆ ಗ್ರೌಂಡಲ್ಲಿ ಸಾಧಾರಣ 300 ಚೇರ್ಸ್ ಉಂಟು. ಆ ಗ್ರೌಂಡ್ ಸಹ ಫುಲ್ ಆಗಿದೆ, ಈ ಗ್ರೌಂಡ್ ಸಹ ಫುಲ್ ಆಗಿದೆ. ಆದ್ದರಿಂದ ನಾನು ಇಷ್ಟು ಎಲ್ಲಿ ಸಹ ಬ್ರಾಂಚ್ ಹೊಸ ಓಪನ್ ಆಗುವಾಗ ಇಷ್ಟು ಜನ ಸೇರುವ ಕ್ರಮ ಎಲ್ಲಿ ಸಹ ನಾನು ನೋಡಲಿಲ್ಲ. ಇದು ಒಂದು ನಾನು ನೋಡುದು ಬ್ರಹ್ಮಾವರ ಜನತೆ ಮಾತ್ರ ಇದೊಂದು ಒಳ್ಳೆಯ ಒಂದು ತನವನ್ನು ನಮಗೆ ತೋರಿಸಿದ್ದಾರೆ. ನನಗೆ ನಾನು ತಿಳಿದ ಮಟ್ಟಿಗೆ ಬ್ರಹ್ಮಾವರದ ಜನರು ಒಂದು ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ವಿದ್ಯಾ ಸಂಸ್ಥೆ ಇರುವ ಒಂದು ಊರು, ಒಳ್ಳೆಯ ವ್ಯವಹಾರ ಮಾಡುವ ಒಂದು ಊರು. ಆ ಊರಿನಲ್ಲಿ ಇಷ್ಟು ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಾವು ಸಹ ಮುಂದಿನ ದಿನಗಳಲ್ಲಿ ಈ ನಿಮ್ಮ ಎನ್ಕರೇಜ್ಮೆಂಟ್ಗೆ ನಾವು ಒಳ್ಳೆಯ ಸೇವೆಯನ್ನು ಕೊಡಲು ನಾವು ಕಠಿಣವಾಗಿ ನಾವು ವಿಶೇಷವಾಗಿ ಶ್ರಮವನ್ನು ನಮ್ಮ ಎಂಸಿಸಿ ಬ್ಯಾಂಕಿನ ಸ್ಮಾಲ್ ಗಿಫ್ಟನ್ನು ನಾವು ಕೊಡಲಿಕ್ಕೆ ಈಗಾಗಲೇ ಕಾರ್ಯಯೋಜನೆ ಮಾಡಿದ್ದೇವೆ. ಎಲ್ಲರೂ ಅದನ್ನು ಸ್ವೀಕರಿಸಿ ಕೊಂಡು ಹೋಗಬೇಕಂತ ನಾನು ವಿನಂತಿಸುತ್ತಾ
ಬ್ರಹ್ಮಾವರದ ಪರಿಸರದ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಹೂಗುಚ್ಚ ಮತ್ತು ಸ್ಮರಣಿಕೆ ನೀಡಿ ಬ್ಯಾಂಕ್ನ ವತಿಯಿಂದ ಸನ್ಮಾನಿಸಲಾಯಿತು. ವಾರಂಬಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನಿತ್ಯಾನಂದ ಬಿಆರ್ ಮತ್ತು ಉಡುಪಿ ಜಿಲ್ಲಾ ವಕ್ಫ್ ಬೋರ್ಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಜನಾಬ್ ಕೆಪಿ ಇಬ್ರಾಹಿಂ ಇವರು ಗೌರವ ಅತಿಥಿಗಳಾಗಿ ಭಾಗವಹಿಸಿದರು. ಕೊಂಕಣಿ ಬರಹಗಾರರ ಸಂಘ ಇವರು ಪ್ರದಾನ ಮಾಡಿರುವ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿರುವ ಬ್ಯಾಂಕಿನ ನಿರ್ದೇಶಕರಾದ ಡಾ ಜೆರಾಲ್ಡ್ ಪಿಂಟೋ ಅವರನ್ನು ಇದೇ ಸಂದರ್ಭದಲ್ಲಿ ಬ್ಯಾಂಕ್ನ ವತಿಯಿಂದ ಅಧ್ಯಕ್ಷರಾದ ಅನಿಲ್ ರೋಬೋರ್ ಅವರು ಫಲಪುಷ್ಪಾದಿಗಳನ್ನು ನೀಡಿ ಸನ್ಮಾನಿಸಿದರು. ಬ್ಯಾಂಕಿನ ಉಪಾಧ್ಯಕ್ಷರಾದ ಜೆರಾಲ್ಡ್ ಜೂಡ್ ಡಿಸಿಲ್ವಾ, ನಿರ್ದೇಶಕರಾದ ಆಂಟ್ರೂ ಡಿಸೋಜಾ, ಡೇವಿಡ್ ಡಿಸೋಜಾ, ಹೆರಾಲ್ಡ್ ಮೊಂತೆರೋ, ಅನಿಲ್ ಪತ್ರಾವೋ, ಮೆಲ್ವಿನ್ ವಾಸ್, ವಿನ್ಸೆಂಟ್ ಲಸ್ರಾದೋ, ವೃತ್ತಿಪರ ನಿರ್ದೇಶಕರಾದ ಸಿಜಿ ಪಿಂಟೋ, ಸುಶಾಂತ್ ಸಲ್ತಾನಾ, ಫೆಲಿಕ್ಸ್ ಡಿಕ್ರುಚ್, ಆಲ್ವಿನ್ ಮೊಂತೆರೋ, ಶರ್ಮಿಳಾ ಮಿನೇಜಸ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯಾಂಕಿನ ನಿರ್ದೇಶಕರಾದ ಎಲ್ರೋಯ್ ಕಿರಣ್ ಕ್ರಾಸ್ಟೋರ್ ಅವರು ಸ್ವಾಗತಿಸಿದರು. ನಿರ್ದೇಶಕರಾದ ಡಾಕ್ಟರ್ ಜೆರಾಲ್ಡ್ ಪಿಂಟೋ ವಂದಿಸಿ ಚಂದ್ರಶೇಖರ್ ಬೀಜಾಡಿ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.